ಪವಿತ್ರ ವೆಂಕಟೇಶ್ ಎಲ್ಲ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್. 66ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವವನ್ನ ಸರಳವಾಗಿ ಆಚರಣೆ. ಬೆಳಗಾನಹಳ್ಳಿ ಕೆರೆಯಲ್ಲಿ ಸುಮಾರು 5 ಕೆಜಿ ತೂಕ ನಿಷೇಧಿತ ಕ್ಯಾಟ್ ಫಿಶ್. ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿಯಿಂದ ಸನ್ಮಾನ. ಸ್ಥಳಾಂತರ ಮಾಡುತ್ತೇವೆ ಎಂದು ಹೇಳಿ ನಂತರ 1 ಗಂಟೆಯಲ್ಲಿ ರಿವರ್ಸ್ ಟೇಂಗ್ ಎಸೆದ ಸಚಿವರು. ಎಲ್ಜಿ ಫೌಂಡೇಶನ್ ವತಿಯಿಂದ ಜಿಲ್ಲಾ ಮಟ್ಟದ ಟೆನಿಸ್ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ, ನಗರಸಭೆ ಕೋಲಾರ ಹಾಗೂ ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಕೋಲಾರ ಜಿಲ್ಲೆ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಗಾಂಧಿ ವೃತ್ತದ ಬಳಿ 66ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಅನೇಕ ರಂಗಗಳಲ್ಲಿ ಸಾಧನೆ ಸಲ್ಲಿಸಿರುವ ಸಾಧಕರಿಗೆ ಹಾಗೂ ಗಣ್ಯರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಶಿಕ್ಷಣ ಇಲಾಖೆಯಲ್ಲಿ ನರಸಿಂಹಯ್ಯ, ಸಾರಿಗೆ ಸಂಸ್ಥೆಯಲ್ಲಿ ಶ್ರೀನಿವಾಸಾಚಾರಿ ಕೆಂದಟ್ಟಿ, ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ ಹರೀಶ್, ಸಂಗೀತ ಕ್ಷೇತ್ರದಲ್ಲಿ ವೆಂಕಟೇಶಪ್ಪ, ಪತ್ರಿಕೋದ್ಯಮ ರಂಗದಲ್ಲಿ ಶ್ರೀ ರಾಘವೇಂದ್ರ, ಶಿಲ್ಪಕಲೆಯಲ್ಲಿ ಈಶ್ವರಾಚಾರ್ಯ ಮಾಲೂರು, ಜಾನಪದದಲ್ಲಿ ಎಂ ಕೃಷ್ಣಪ್ಪ ನರಸಾಪುರ, ಕನ್ನಡಪರ ಹೋರಾಟದಲ್ಲಿ ಅಶೋಕ ಲೋನಿ ಕೆಜಿಎಫ್, ಬೀದಿ ನಾಟಕಗಳಲ್ಲಿ ಶ್ರೀಮತಿ ರತ್ನಮ್ಮ ಮುಳಬಾಗಿಲು, ರೈತ ಮಹಿಳೆ ರತ್ನಮ್ಮ ಶ್ರೀನಿವಾಸಪುರ ಮುಂತಾದ ಸಾಧಕರಿಗೆ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಶುಭ ಕೋರಿದರು. ಹಾಗೂ 50 ವರ್ಷಗಳಿಂದ ನಾಗಸ್ವರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ಅನೇಕ ಪ್ರಶಸ್ತಿಗಳನ್ನು ಗಳಿಸಿ 2021 ನವೆಂಬರ್ 1ರಂದು ಬೆಂಗಳೂರಿನ ಕನ್ನಡ ರಾಜ್ಯೋತ್ಸವದಲ್ಲಿ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿರುವ ವಿದ್ವಾಂಸ ತ್ಯಾಗರಾಜರವರಿಗೆ ಶುಭಾಶಯವನ್ನು ಕೋರಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದರು ಕೋಲಾರ ವಿಧಾನಸಭಾ ಕ್ಷೇತ್ರ ಮುನಿಸ್ವಾಮಿಗೌಡ, ಮಾನ್ಯ ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರ ಶ್ರೀನಿವಾಸಗೌಡ, ನಗರಸಭೆ ಅಧ್ಯಕ್ಷೆ ಶ್ವೇತಾ ಶಬರೀಶ್, ಅಧ್ಯಕ್ಷರು ಕೋಲಾರ, ನಗರಾಭಿವೃದ್ಧಿ ಶ್ರೀ ಓಂ ಶಕ್ತಿ ಛಲಪತಿ, ಮಾನ್ಯ ಉಸ್ತುವಾರಿ ಸಚಿವ ಮುನಿರತ್ನಾರವರು, ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಆರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕೋಲಾರ ಜಿಲ್ಲೆ ಶ್ರೀ ಡೆಕ್ಕಾ ಕಿಶೋರ್ ಬಾಬು ಮತ್ತಿತರರು ಭಾಗವಹಿಸಿದರು. ಶ್ರೀನಿವಾಸಪುರ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸಾವಿರದ 1950ರಲ್ಲಿ ವಿವಿಧ ಪ್ರಾಂತಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯ ಎಂದು ಹೆಸರಿಡಲಾಗಿತ್ತು. ಆದರೆ ಕನ್ನಡ ಪರ ಚಳುವಳಿಗಳು ಹೆಚ್ಚಾಗಿ ಹೋರಾಟ ಮಾಡಿದ ಪ್ರತಿಫಲ 1973ರಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ಕಾರಣದಿಂದ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ನಮ್ಮ ನುಡಿ, ನಮ್ಮ ನೆಲ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದು ಹಾಗೂ ನಾವು ದಿನನಿತ್ಯ ಹಾಡುವ ಭಾಷೆ ಕನ್ನಡವಾಗಿರಬೇಕು ಎಂದು ತಿಳಿಸಿದರು. ಶುದ್ಧ ಕನ್ನಡ ಮಾತನಾಡುವ ಸ್ಪರ್ಧೆಯಲ್ಲಿ ವಿಜೇತರಾದ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವೃತ್ತ ನಿರೀಕ್ಷಕ ರವಿಕುಮಾರ್, ದಿವಂಗತ ಪುನೀತ್ ರಾಜ್ಕುಮಾರ್ ಅಭಿನಯದ ಕನ್ನಡ ಗೀತೆ ಹಾಡುವ ಮೂಲಕ ಸಭಿಕರನ್ನ ರಂಜಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ವೃತ್ತ ನಿರೀಕ್ಷಕ ರವಿಕುಮಾರ್, ಅಬಕಾರಿ ವೃತ್ತ ನಿರೀಕ್ಷಕ ರೋಹಿತ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಇನ್ನಿತರ ಕನ್ನಡ ಅಭಿಮಾನಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತೆ ಹೇಳುತ್ತೆ ನೀನು ರಾಜಕುಮಾರ, ಹೊಸ ಬೆಳಕೊಂದು ಕೊಸಲಿಗೆ ಬಂದು ಬೆಳಗಿದೆ ಮನೆಯ ನೆನಗಳೆಂದು ಆರಾಧಿಸುರ ರಾಜಕುರಾಜರ
ಒಂದು ಭಾಷೆ ಮೇಲೆ ಎಲ್ಲರೂ ಒಂದು ಒಗ್ಗಟ್ಟಾಗ್ಬೇಕಂತ ಹೇಳಿ 1905 ಆಲೂರು ವೆಂಕಟರಾಯರು ಪ್ರಯತ್ನ ಪಟ್ಟರು. ಅದನ್ನ ರಾಜ್ಯಕ್ಕೆ ಬಂದಾದ್ಮೇಲೆ ಭಾಷಾವಾರ ಪಾಸುಗಳನ್ನ ಮಾಡಿ 1956 ಮೈಸೂರು ರಾಜ್ಯ ಅಂತೇಳಿ ಕರ್ನಾಟಕ ಸಂಬಂಧಿಸಿದ ಎಲ್ಲಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬೊಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯದಲ್ಲಿರುವಂತಹ ಪ್ರದೇಶಗಳನ್ನ ಒಗ್ಗೂಡಿಸಿ ಮೈಸೂರು ರಾಜ್ಯ ಅಂತ ಮಾಡಿದ್ರು. ಆದ್ರೆ ಚಳವಳಿ, ಕನ್ನಡ ಚಳವಳಿ, ಕನ್ನಡ ಪರ ಚಳವಳಿ ಹಾಗೆ ನಡೆದು 1972 ಮತ್ತೆ ಅದು ಇನ್ನೂ ಚುರುಕು ಆಯ್ತು. ಏನಂದ್ರೆ ಉತ್ತರ ಕರ್ನಾಟಕದವರೆಲ್ಲರೂ ಅವರು ಮೈಸೂರು ರಾಜ್ಯನ ಅಷ್ಟಾಗಿ ಇದ್ಕೊಳಕಾಗದೆ ಎಲ್ಲರೂ ಒಂದು ಭಾಷೆ ಮೇಲೆ ನಿಂತ್ಕೋಬೇಕಂತ ಒಂದು ಇದು ಮಾಡಿ ಒಗ್ಗಟ್ಟಾಗಿ 1973 ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿ ಆವತ್ತಿಂದು ನಾವು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಮುಳಬಾಗಿಲು ತಾಲೂಕಿನ ಬೆಳಗಾನಹಳ್ಳಿ ಕೆರೆಯಲ್ಲಿ ನಿಷೇಧಿತ ಕ್ಯಾಟ್ ಫಿಶ್ ಇದ್ದು ಫಿಶ್ ಅನ್ನ ತೆರವುಗೊಳಿಸಿದ ನಂತರವೇ ಕೆರೆಯನ್ನ ಹರಾಜು ಹೋಗಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡಿದರು. ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಗಾನಹಳ್ಳಿ ಮತ್ತು ಮಲ್ಲನಾಯಕನಹಳ್ಳಿ ಕೆರೆಗಳು ಹರಾಜಿಗೆ ನಿಗದಿ ಮಾಡಲಾಗಿತ್ತು. ಆದರೆ ಬೆಳಗಾನಹಳ್ಳಿ ಗ್ರಾಮದ ಸಾರ್ವಜನಿಕರು ದೂರು ಅರ್ಜಿ ಸಲ್ಲಿಸಿ ತಕ್ಷಣ ಹರಾಜು ಪ್ರಕ್ರಿಯೆ ನಿಲ್ಲಿಸಲು ಒತ್ತಾಯ ಮಾಡಿದರು. ಕೆರೆಯಲ್ಲಿ ಸುಮಾರು 5 ಕೆಜಿ ತೂಕವಿರುವ ನೂರಾರು ನಿಷೇಧಿತ ಕ್ಯಾಟ್ ಫಿಶ್ ಇದ್ದು ಅವೆಲ್ಲವನ್ನ ತೆರವು ಮಾಡಿದ ಮೇಲೆ ಕೆರೆ ಹರಾಜು ಕೂಗಬೇಕೆಂದು ಪಟ್ಟು ಹಿಡಿದರು. ಈ ಸಮಯದಲ್ಲಿ ಪಿಡಿಒ ರಮೇಶ್ ರವರು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅನುಮತಿಯನ್ನ ಪಡೆದ ಮೇಲೆ ಹರಾಜು ಪ್ರಕ್ರಿಯೆ ಸ್ಥಗಿತ ಮಾಡಿದರು. ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಇಒ, ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಬರೆದು ಫಿಶ್ ಇರುವುದು ಬಗ್ಗೆ ಪರಿಶೀಲನೆಯನ್ನ ನಡೆಸಿ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕೆರೆಯಲ್ಲಿ ಆಫ್ರಿಕನ್ ಕ್ಯಾಟ್ ಫಿಶ್ ಇದ್ದು ಅದನ್ನ ಮುಕ್ತಿ ಮಾಡ್ಬೇಕಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಪಿಡಿಒ ಸಾಹೇಬರಿಗೆ ನಾವು ಒಂದು ಮನವಿ ಮಾಡಿಕೊಂಡ್ವಿ. ಈ ತರ ಆಫ್ರಿಕನ್ ಕ್ಯಾಟ್ ಫಿಶ್ ಇದ್ರೆ ಕ್ಯಾನ್ಸರ್ ಬರುತ್ತೆ, ಕಾನೂರು ರೀತಿ ಬಾಹಿರ ಅದು, ಅದನ್ನ ಮುಕ್ತಿ ಮಾಡಿ ಮತ್ತೆ ಆಕ್ಷನ್ ಬಿಡಬೇಕಾಗಿ ಮನವಿ ವಿನಂತಿ ಮಾಡ್ಕೊಂಡ್ವಿ. ಮನವಿ ಪ್ರಕಾರ ಮನವಿ ಸ್ವೀಕರಿಸಿ ಅವರು ನಮಗೆ ಒಂದು ಅದನ್ನು ಮುಂದೂಡಿ ಮತ್ತೆ ತಜ್ಞರನ್ನು ಕರೆಸಿ ಅದನ್ನು ವಿವರಣೆ ಮಾಡಿ ಅದ್ರ ಬಗ್ಗೆ ಮತ್ತೆ ಚರ್ಚಿಸಿ ಮತ್ತೆ ಆಕ್ಷನ್ ಬಿಡುವಾಗಿ ತಿಳಿಸಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಜಯ ಅಗ್ರಹಾರ ಗ್ರಾಮಸ್ಥರು, ಮಲ್ಲಾಯಕನಹಳ್ಳಿ ಗ್ರಾಮಸ್ಥರು, ಚಿನ್ನಾಯಕನಹಳ್ಳಿ ಗ್ರಾಮಸ್ಥರು, ಧಮಸಂದ್ರ ಗ್ರಾಮಸ್ಥರು, ಮೋಪರಹಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಆಗಮಿಸಿ ಇದನ್ನು ಇದರಲ್ಲಿ ಪಾಲ್ಗೊಂಡು ಎಲ್ರಿಗೂ ರದ್ದುಪಡಿಸಿದ್ದಕ್ಕೆ, ಎಲ್ಲರೂ ಸಹಕರಿಸಿದ್ದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಇವತ್ತು ಮೀನು ಪಾಶುವಾರು ಅಕ್ಕಿನ ಹರಾಜು 2 ಕೆರೆಗಳದ್ದಿತ್ತು. ಆದಾಗ್ಯೂ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ, ಹರಾಜನ್ನ ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಈ ಒಂದು ಬೆಳಗಾನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಳಗಾನಹಳ್ಳಿ ಕೆರೆಯಲ್ಲಿ ದೊಡ್ಡ ದೊಡ್ಡವಾದಂತಹ ಆಫ್ರಿಕನ್ ಕ್ಯಾಟ್ ಫಿಶ್ಗಳಿರ್ತಕ್ಕಂಥದ್ದನ್ನು ಫೋಟೋಗಳ ಸಮೇತ ಮತ್ತು ಒಂದು ಮನವಿ ಪತ್ರವನ್ನು ಸುಮಾರು ಒಂದು 50-60 ಜನ ಸಹಿ ಹಾಕಿ ಮತ್ತು ಸಾರ್ವಜನಿಕರು ಬಂದು ಕೊಟ್ಟು ಇರೋದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿರುತ್ತಾರೆ. ಆದಾಗ್ಯೂ ನಾನು ಮೇಲಧಿಕಾರಿಗಳಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಿ ಶ್ರೀನಿವಾಸಪುರ ಪಟ್ಟಣದ ಜ್ಞಾನಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ಬಿಕಾಂ ವಿದ್ಯಾರ್ಥಿಗಳು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸುವ ಮೂಲಕ ದಾಖಲೆಯನ್ನ ಮಾಡಿದ್ದಾರೆ. ಸುಮಾರು 10 ವರ್ಷಗಳಿಂದ ಬಿಕಾಂ ವಿಭಾಗದಲ್ಲಿ ಯಾವೊಬ್ಬ ವಿದ್ಯಾರ್ಥಿಯೂ ಮಾಡದ ಸಾಧನೆ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ಸೌಮ್ಯಶ್ರೀ, ಭಾನುತೇಜ ಹಾಗೂ ರಹೀಬಾ ತಾಜ್ ಮಾಡಿದ್ದು, ಇವರನ್ನ ಕಾಲೇಜು ಆಡಳಿತ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದಿಸಲಾಗಿದೆ ಎಂದು ಕಾಲೇಜು ಸಂಸ್ಥಾಪಕರಾದ ಅಮರ್ನಾಥ್ ಹಾಗೂ ಮುರಳಿನಾಥ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ನಮ್ಮ ಸಾಧನೆಗೆ ನಾವು ಮಾತ್ರವಷ್ಟೇ ಕಾರಣವಲ್ಲ, ಜೊತೆಗೆ ಈ ಕಾಲೇಜಿನಲ್ಲಿ ನಮಗೆ ನೀಡಿರುವ ಸವಲತ್ತುಗಳು ಹಾಗೂ ಬೋಧಕೇತರಗಳು ನಮಗೆ ನೀಡುವ ಪ್ರೋತ್ಸಾಹ ಮುಖ್ಯ ಕಾರಣ. ಅದೇ ರೀತಿ ಬೋಧಕೇತರಗಳು ನಮಗೆ ಸಮಯಕ್ಕೆ ಸರಿಯಾಗಿ ಪ್ರತಿಯೊಬ್ಬ ವಿಷಯದ ಬಗ್ಗೆ ಅರ್ಥವಾಗುವ ರೀತಿಯಲ್ಲಿ ಬೋಧನೆಯನ್ನ ಮಾಡುವುದು ಹಾಗೂ ಅವರು ನಮ್ಮ ತೋರುವ ಕಾಳಜಿ ಮತ್ತು ಗೆಲುವುಗಳಿಗೆ ದಾರಿಯಾಗಿದೆ ಎಂದು ತಿಳಿಸಿದರು. 750ಕ್ಕೆ 700 ಮಾರ್ಕ್ ಪಡೆದು
93% ಅನ್ನ ತೆಗೆದಿದ್ದಾರೆ. ನಿಜಕ್ಕೂ ಇದು ಒಂದು ಅದ್ಭುತವಾದ ಸಾಧನೆ ಅಂತ ಹೇಳ್ತೀನಿ. ಈ ಸಾಧನೆ ಮಾಡೋದಕ್ಕೆ ಕಾರಣಕರ್ತರಾದ ಪ್ರಾಂಶುಪಾಲರು ಮತ್ತು ನಮ್ಮ ಎಲ್ಲ ಲೆಕ್ಚರರ್ಸ್ ಅನ್ನ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ. ಇನ್ನ ಇಂಥ ಒಳ್ಳೆ ಫಲಿತಾಂಶ ಜ್ಞಾನಾದ್ರಿ ಕಾಲೇಜ್ನಲ್ಲಿ ಪ್ರತಿ ವರ್ಷ ಬರಬೇಕು ಅಂತ. ಇದೇ ಪ್ರಪ್ರಥಮ ಬಾರಿಗೆ ಶ್ರೀನಿವಾಸಪುರ ತಾಲೂಕಿನ ಹಿಸ್ಟ್ರಿಯಲ್ಲೇ ಒಂದೇ ಕಾಲೇಜಲ್ಲಿ ಮೂರು ತಾಲೂಕು ಸಾಧಿಸಬಹುದು. ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ವಿದ್ಯಾರ್ಥಿ, ಅವ್ನಿಗೆ ಯಾವುದೇ ಒಂದು ಅದು ಯಾರೇ ಆಗಿರ್ಬೋದು, ಅವರೊಂದು ಸಕ್ಸಸ್ ಆಗಿ ಈ ಇಷ್ಟು ರಿಸಲ್ಟ್ಸ್ ತೆಗಿಬೇಕು ಅಂದ್ರೆ ಅದಕ್ಕೆ ಕಾರಣ ಒಬ್ಬ ವಿದ್ಯಾರ್ಥಿ ಒಬ್ಬನೇ ಆಗಲ್ಲ, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅವ್ರ ಲೆಕ್ಚರಿಂಗ್ ಸ್ಟಾಫ್ ಆಗಿರ್ಬೋದು, ಎಲ್ಲ ಕಡೆ ಸಪೋರ್ಟ್ ಇದ್ರೆ ಮಾತ್ರ ಈ ಸ್ಕೋರ್ ಈ ಸ್ಕೋರ್ ಸ್ಕೋರಿಂಗ್ ಮಾಡಕ್ ಸಾಧ್ಯ. ನಮಗಿದ್ರಲ್ಲೂ ಅಷ್ಟೇ, ಇವ್ರು ಸೆಕೆಂಡ್ ಬಿಕಾಮ್ ಇಂದ ಇವರು ಟಾಪ್ ಟಾಪ್ ಆಗಿದ್ದಾರೆ, ಫಸ್ಟ್ ಬಿಕಾಮ್ ಇಂದ ನಾನು ಟಾಪ್ ಆಗಿದ್ದೀವಿ. ಸೊ ನಮಗೆ ಲೆಕ್ಚರರ್ಸ್ ಆಗಿರ್ಬೋದು ಯಾವುದೇ ರೀತಿ ನಮಗೆ ಬರ್ಡನ್ ಮಾಡೋದಾಗಲಿ ಏನು ಮಾಡಿಲ್ಲ, ಟೈಮ್ ಟೈಮ್ ಪೋರ್ಷನ್ಸ್ ಎಲ್ಲ ಕ್ಲೀನಾಗಿ ಕವರ್ ಮಾಡಿಕೊಂಡು ಕೋಆಪ್ರೇಟ್ ಮಾಡಿಕೊಂಡು ಟೆಸ್ಟ್ ಮಾಡಿ ಅದರ ಒಂದು ಫಲಿತಾಂಶ ನಮ್ಗೆ ಕೊಟ್ಟು ನಮ್ಗೆ ರಿವೈಸ್ ಮಾಡಿ ಮಾಡಿದ್ದನ್ನು ಕ್ಲೀನಾಗಿ ಅರ್ಥ ಹೋಗ್ತಿದ್ದಾರೆ. ಸೊ ಅದಕ್ಕೆ ಒಂದು ಫಲಿತಾಂಶ. ಕೆಜಿಎಫ್ ಎಸ್ಪಿ ಕಚೇರಿ ಸ್ಥಳಾಂತರದ ಬಗ್ಗೆ ಪೂರ್ಣ ಮಾಹಿತಿ ಎಲ್ಲವೇ ಇಲ್ಲ ಎಂದು ಉಲ್ಟಾ ಹೊಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ. ಏನಿಲ್ಲ, ಸ್ವಾತಂತ್ರ್ಯ ಪೂರ್ವ ಇರ್ಬೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಆವತ್ತಿನ ಅಲ್ಲಿನ ಪರಿಸ್ಥಿತಿ ಕೆಜಿಎಫ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಆವತ್ತು ಒಂದು ಎಸ್ಪಿ ಕಚೇರಿ ಬೇಕಾಗಿತ್ತು, ಆವತ್ತು ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆದಮೇಲೆ ಇನ್ನೂ ಅಲ್ಲಿ ಕೆಜಿಎಫ್ ಮುಚ್ಚೋದ್ಮೇಲೆ ಅಲ್ಲೇ ಒಂದು ಎಸ್ ಪಿ ಆಫೀಸ್ ಬೇಕು ಅನ್ನೋದು ಅದೇನು ಅಷ್ಟು ಸೂಕ್ತ ಅಲ್ಲ. ಈಗ ಮಾಡ್ತಾ ಇರ್ತಕ್ಕಂಥ ಸರಿಗಿದೆ. ಈಗಿರ್ತಕ್ಕಂಥ ನಮ್ಮ ಎಸ್ ಪಿ ಅವ್ರಿಗೆ ಇನ್ನೆರಡು ತಾಲೂಕು ಹೆಚ್ಚುವರಿ ಆದರೆ ಏನು ಕಷ್ಟ ಆಗಲ್ಲ, ಅದೇ ರೀತಿ ಮುಂದುವರಿಯುತ್ತೆ. ಆಡಳಿತದಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಯಾವುದೇ ಭಂಗ ಇಲ್ಲದೆ ಇರೋ ರೀತಿಯಲ್ಲಿ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ, ಯಾವುದು ಗೊಂದಲ ಇಲ್ಲ. ಈಗಾಗಲೇ ಅದನ್ನು ನಮ್ಮ ವಿಜಯನಗರಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಆಗಿದೆ. ಹಾಗಾಗಿ 5 ತಾಲೂಕು ಇರೋದು 7 ಆಗುತ್ತೆ. ಈಗ ಕಾನೂನು ಸುವ್ಯವಸ್ಥೆಗೆ ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಅದನ್ನು ಆಡಳಿತಕ್ಕೆ ಏನು ಬೇಕೋ ಅಷ್ಟನ್ನು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ 2 ತಾಲೂಕಿನ ಹಿಂದೆ ಬಿಡೋ ಪ್ರಶ್ನೆ ಇಲ್ಲ, 7 ಮಾಡ್ತೀವಿ. ಈಗಾಗಲೇ ಭಾಳಷ್ಟು ಜಿಲ್ಲೆಗಳಲ್ಲಿ 8-10 ಇದೆ, ಅದು ಹಂಗಾಗಿ ಏನು ಕಷ್ಟ ಇಲ್ಲ. ಅದೆಲ್ಲ 2 ತಾಲೂಕಿಗೆ 1 SP ಅಷ್ಟೇ ತಾನೆ, 7 ಕಷ್ಟ ಏನು, 10 ಇದೆಯಲ್ಲ. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಆಗಿರೋಂಥದ್ದಕ್ಕೆ ಆತಕ್ಕೆ ಇದಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ಏನು ತೊಂದರೆ ಆಗಲ್ಲ. ನಾನು ಸಂಪೂರ್ಣವಾಗಿ ಮಾಹಿತಿ ಪಡೆದಿದ್ದೀನಿ, ಅದು ನನಗೆ ಸರಿ ಇದೆ ಅಂತ ಅನಿಸಿ ನಾನು ಸಹ ಅದಕ್ಕೆ ಒಮ್ಮತನ ಒಪ್ಕೊಂಡಿದ್ದೀನಿ. MP ಅವ್ರ ಜೊತೆ ನನ್ನ ಮಾತು ಇಲ್ಲ, ನಮ್ಮ SP ಕಂಟಿನ್ಯೂ ಆಗುತ್ತೆ, 2 ತಾಲೂಕು ಇದಕ್ಕೆ ಸೇರಿ ನಾನು ಅದನ್ನಲ್ಲಿ ಹೆಚ್ಚುವರಿ ಆಗಿರೋದನ್ನ ತಗೊಳ್ತೇವೆ. ಅಕಸ್ಮಾತ್ ಕಡಿಮೆ ಇತ್ತು ಅಂದ್ರೆ ಅದಕ್ಕೆ ಇನ್ನು ಜೋಡಿಸ್ಕೊಳ್ಳಿ. ಇದೇ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್ನ ನರಸಾಪುರ ತಾಲೂಕಿನ ಬೆಲ್ಲೂರು ಗ್ರಾಮದ LG ಫೌಂಡೇಶನ್ ಸಂಸ್ಥಾಪಕರಾದ ಲಕ್ಷ್ಮಣ್ ಗೌಡರ್ ಅವರು ಚಾಲನೆ ನೀಡಿದರು. LG ಫೌಂಡೇಶನ್ ವತಿಯಿಂದ ಕೋಲಾರ ತಾಲೂಕಿನಲ್ಲಿ ಬೆಳ್ಳೂರು ಗ್ರಾಮದಲ್ಲಿ ಸುಮಾರು 50 ತಂಡಗಳೊಂದಿಗೆ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ LG ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಿದ್ದು ಎಂದು LG ಫೌಂಡೇಶನ್ ಸಂಸ್ಥಾಪಕರಾದ ದೊಡ್ಡವಲ್ಲಭಿ ಲಕ್ಷ್ಮಣ್ ಗೌಡರಿಂದ ಚಾಲನೆ ನೀಡಲಾಯಿತು. ಮೊದಲನೇದಾಗಿ ಇವತ್ತು ಹಬ್ಬದ ವಾತಾವರಣ ಏನಿದೆ ಅವರ ಸೂಚಕ ಛಾಯೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಅದರಿಂದ ಆ ದುಃಖದಲ್ಲೂ ಕೂಡ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀವಿ ಅಂತ 1 ದಿವಸ 2 ದಿವಸ ಪೋಸ್ಟ್ಪೋನ್ ಮಾಡಿ ಇವತ್ತು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೀವಿ. ಈ ಕೊರೋನಾ ಮಹಾಮಾರಿಯಿಂದ 2 ವರ್ಷಗಳಿಂದ ಎಲ್ಲ ಯುವಜನತೆ ಯಾರು ಕೂಡ ಇಷ್ಟು ಜನಕ್ಕೆ ಸೇರೋಕ್ಕೆ ಅವಕಾಶಗಳಿರಲಿಲ್ಲ. ಆದ್ದರಿಂದ ನಮ್ಮ ಯುವಕರು ಈ ತುಕ್ಕಡದ ರೀತಿ ಮನೆಗಳೆಲ್ಲ ಇದ್ದುಬಿಟ್ಟಿದ್ರು, ಸ್ವಲ್ಪ ಮೈ ಕಡವಿ ಈಚೆ ಬರಲಿ ಅನ್ನೋ ಉದ್ದೇಶದಿಂದ ಈ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೀವಿ.